ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋನಲ್ಲಿ ನಿಮಗೆ ಕಳೆದ ಕೆಲವು ವಿಡಿಯೋಗಳಲ್ಲಿ ನಿಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ. ಇದುವರೆಗೂ ಈ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಏನು ನೋಡ್ತಾ ಇದ್ದೀರಲ್ವಾ, ಈ ಸೆಕ್ಷನ್ಸ್ ಎಲ್ಲ ಕವರ್ ಮಾಡಿದ್ದೀವಿ, ಮತ್ತು ಇಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಸೊ ಇಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಿಂಗು, ಅಲೈನ್ಮೆಂಟು, ಮತ್ತು ಈ ಬಾರ್ಡ್ರಿಗೆ ಕಲರ್ ಹಾಕೋದು, ಇದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ನಿಮಗೆ ಈ ನಂಬರ್ ಫಾರ್ಮ್ಯಾಟಿಂಗ್ ಅಥವಾ ಸೆಲ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತಾರೆ, ಅದರ ಜೊತೆಗೆ ಮತ್ತು ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇವೆರಡು ಕಾನ್ಸೆಪ್ಟ್ಸ್ನ ನಾವು ಕವರ್ ಮಾಡ್ತೀವಿ. ಒಂದು ಹೇಳೋದೇನೆಂದರೆ, ಈ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ, ಏನಕ್ಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಜಾಸ್ತಿ ಇರೋದರಿಂದ ಎಲ್ಲ ಒಂದೇ ವಿಡಿಯೋನಲ್ಲಿ ನಾವು ಕವರ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಮಿಸ್ ಮಾಡದೆ ಎಲ್ಲ ಕಂಪ್ಲೀಟಾಗಿ ನೋಡಿ, ಯಾವುದೂ ಸ್ಕಿಪ್ ಮಾಡಬೇಡಿ. ಏನಕ್ಕಂದರೆ ಈ ಕಾನ್ಸೆಪ್ಟ್ಸ್ನ ಕೆಲವು ಫ್ಯೂಚರಲ್ಲೂ ಫ್ಯೂಚರ್ ಬರೋ ವಿಡಿಯೋಸಲ್ಲೂ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಮಿಸ್ ಮಾಡದೆ ನೋಡಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ನಾನಾಗಲೇ ಹೇಳ್ದಂಗೆ ಇದೊಂದು ರಿಪೋರ್ಟಿಂಗ್ ಟೂಲ್ ಆಗಿರೋದ್ರಿಂದ ಕ್ಯಾಲ್ಸಿ, ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಡೇಟಾಸ್ ಇರುತ್ತೆ. ಡೇಟಾ ಫಾರ್ಮೆಟ್ ಬೇರೆ ಇರುತ್ತೆ, ಒಂದು ಟೆಕ್ಸ್ಟ್ ಫಾರ್ಮೆಟ್ ಇರ್ಬೋದು, ನಂಬರ್ ಫಾರ್ಮೆಟ್ ಇರ್ಬೋದು, ಡೇಟ್ ಫಾರ್ಮೆಟ್ ಇರ್ಬೋದು, ಟೈಮ್ ಫಾರ್ಮೆಟ್ ಇರ್ಬೋದು, ಅಥವಾ ಪರ್ಸೆಂಟೇಜ್ ಫಾರ್ಮೆಟ್ ಇರ್ಬೋದು. ಏನಕ್ಕಂದರೆ ನಾವಿಲ್ಲಿ ಡೇಟಾ ರೆಪ್ರೆಸೆಂಟ್ ತುಂಬ ವೆರೈಟೀಸಾಗಿ ಮಾಡೋದ್ರಿಂದ, ಸೊ ಆ ಡೇಟಾ ರೆಪ್ರೆಸೆಂಟೇಷನ್ ಚೇಂಜಸ್ ಮಾಡಬೇಕಂದ್ರೆ ಅಥವಾ ಫಾರ್ಮೆಟಿಂಗ್ ಮಾಡಬೇಕಂದ್ರೆ ಎಲ್ಲಿ ಹೋಗಿ ಮಾಡಬೇಕು, ಅದನ್ನು ಹೇಗೆ ಮಾಡೋದು, ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ನೀವು ಒಂದು ನಾನು ಟೇಬಲ್ ಮುಂಚೆ ಹಾಕಿದ್ದೀನಿ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ನೋಡೋದಾದರೆ, ಸೊ ಈ ಸೆಕ್ಷನಲ್ಲಿ ಫಸ್ಟ್ ಸೆಕ್ಷನಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಇದು ಟೆಕ್ಸ್ಟ್ ಫಾರ್ಮೆಟಲ್ಲಿ ನೀವೇನು ಬರೀತಿರಲ್ವ, ಬೈ ಡಿಫಾಲ್ಟು ಟೆಕ್ಸ್ಟ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದ್ರ ಪಕ್ಕದ ಸೆಕ್ಷನಲ್ಲಿ ಏನಿದೆಯಲ್ಲ, ಇದೆಲ್ಲ ನಂಬರ್ಸು, ಇದೆಲ್ಲ ನಂಬರ್ ಫಾರ್ಮೆಟಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂದರೆ, ಸೊ ಬೇಕಾದರೆ ಈ ಫಾರ್ಮೆಟಿಗೆ ಹೋಗಿ ನಂಬರ್ ಫಾರ್ಮೆಟ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಮಾಡ್ಬೋದು. ಅಥವಾ ಇದ್ರ ಮೇಲೆ ಇಲ್ಲಿ ನಾವು ರೈಟ್ ಕ್ಲಿಕ್ ಅಂತ ಮಾಡಿದರೆ, ಸೊ ರೈಟ್ ಕ್ಲಿಕ್ ಅಂತ ಮಾಡಿದರೆ ಫಾರ್ಮೆಟ್ ಸೆಲ್ ಅಂತ ಕೊಡಿ, ಅದು ಇಲ್ಲಾಂದರೆ ಇಲ್ಲೊಂದು ಇದೆಯಲ್ಲ, ಇದೊಂದು ಆಪ್ಷನ್ ಇದೆ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಫಾರ್ಮೆಟ್ ಆಸ್ ನಂಬರ್ ಅಂತ ಕೊಟ್ಟರೆ ನಾನು ಆಗುತ್ತೆ. ಮತ್ತು ವಾಪಸ್ ಇದನ್ನು ಕೊಡ್ತೀನಿ ನಾನು. ಸೊ ಇದನ್ನು ನಾನು ಚೇಂಜ್ ಮಾಡಬೇಕು, ನನಗೆ ಬರೀ ಸಿಂಪಲ್ ನಂಬರ್ಸ್ ಬೇಕು, 119.00 ಡೆಸಿಮಲ್ ಪ್ಲೇಸಲ್ಲಿ ತೊಗೊಂಬಿಡಿದೆ, ಅದು ಬೇಡ ಅಂದರೆ ಇಲ್ಲಿ ನೋಡ್ತೀನಲ್ವಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್, ಇಲ್ಲಿ ಫಾರ್ಮೆಟ್ ಸೆಕ್ಷನ್ ಇದೆ ಅಲ್ವಾ, ಇಲ್ಲಿ ತುಂಬ ಇದೆ. ಇದು ಫಾಂಟು, ಫಾಂಟ್ ಎಫೆಕ್ಟು, ಇವೆರಡೂ ನಾವು ಫಾಂಟ್ ಫಾರ್ಮೆಟಿಂಗಿಗೆ ನಾವು ಬಳಸಿದ್ದೀವಿ. ಈ ಫಾಂಟಲ್ಲಿ ನಾವು ಬೇರೆ ಬೇರೆ ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಬೋದು, ಮತ್ತು ಅಲೈನ್ಮೆಂಟಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟೆಲ್ಲ ಎಲ್ಲ ಮಾಡ್ಬೋದು. ಟೆಕ್ಸ್ಟ್ ಅಲೈನ್ಮೆಂಟ್ ಲೆಫ್ಟು, ಸೆಂಟ್ರು, ರೈಟು, ಅದೆಲ್ಲ ಮಾಡ್ಬೋದು. ಬಾರ್ಡ್ರಸಲ್ಲಿ ನಾವೊಂದು ಈ ರಿಪೋರ್ಟಲ್ಲಿ ಏನು ಮಾಡ್ತೀವಲ್ಲ, ಒಂದು ಬಾರ್ಡ್ರಸ್ ಎಲ್ಲ ಹಾಕಿರ್ತೀವಿ, ಔಟ್ಲೈನ್ ಬಾರ್ಡ್ರಸ್ಸು. ಈ ಬಾರ್ಡ್ರ್ ಫಾರ್ಮೆಟಿಂಗ್ ಎಲ್ಲ ಮಾಡಲಿಕ್ಕೆ ಈ ಸೆಕ್ಷನ್ ಹೆಲ್ಪ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ಸ್ ಅಂದರೆ ನಮ್ಮ ಈ ರಿಪೋರ್ಟಿಗೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಕೂಡ ಸಹಾಯ ಮಾಡುತ್ತೆ. ಈ ಸೆಲ್ಫ್ ಪ್ರೊಟೆಕ್ಷನ್ನು ಸ್ವಲ್ಪ ಅಡ್ವಾನ್ಸ್ಡ್ ಇದು ಬೇಕಾಗಿಲ್ಲ. ಇದರಲ್ಲಿ ಕೆಲವು ಕಾನ್ಸೆಪ್ಟ್ ನಾನು ಫ್ಯೂಚರ್ ಬರೋ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ, ಬಟ್ ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಈ ಸೆಕ್ಷನ್. ಈ ಸೆಕ್ಷನಲ್ಲಿ ನಾವು ನಂಬರು, ಪರ್ಸೆಂಟೇಜು, ಕರೆನ್ಸಿ, ಡೇಟು, ಟೈಮು, ಈ ಕಾನ್ಸೆಪ್ಟ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಂಬರಿಗೆ ಹೋಗೋಣ. ಸೊ ಡಿಫಾಲ್ಟ್, ಬೈ ಡಿಫಾಲ್ಟ್ ಜನ್ರಲ್ನಲ್ಲಿ ಇರಬೇಕು. ನಾವೇನಾದರೂ ಒಂದು ಟೇಬಲಲ್ಲಿ ಒಂದು ನಂಬರ್ಸ್ನ ಮೆನ್ಷನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲು 250.64 ಅಂತ ಬಂದಾಗ ಡಾಟ್ ಡೆಸಿಮಲ್ ಪಾಯಿಂಟ್ ಇದ್ದಾಗ ನಾವು ಈ ಥರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ನೋಡಿ, ಇಲ್ಲಿ ನೋಡ್ಬೋದು ಡೆಸಿಮಲ್ ಪ್ಲೇಸ್ ಡಾಟ್ ಟೂ ಪೊಸಿಷನ್ ಇದೆಲ್ಲ, 0.57 ಅಂತ. ಸೊ ಇಲ್ಲಿ ನಾವು ಬೇಕಂದರೆ ಜಾಸ್ತಿ ಬೇಕಾದ್ರೆ ಮಾಡ್ಕೋಬೋದು, ಬಟ್ ಬೈ ಡಿಫಾಲ್ಟು ಒಂದು ಟೇಬಲಲ್ಲಿ, ನಮ್ಮ ಟೇಬಲಲ್ಲಿ ಇದನ್ನು ನಾವು ಜನ್ರಿಕ್ ಅಂದರೆ ನಮಗೆ ಡೆಸಿಮಲ್ ಪಾಯಿಂಟ್ಸ್ ಏನೂ ಬೇಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ನೋಡಿ, ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಬೈ ಡಿಫಾಲ್ಟ್ ಜನ್ರಲ್ ಸೆಲೆಕ್ಟ್ ಮಾಡ್ತೀನಿ, ಸಿಂಪಲ್ ನಂಬರ್ ಸಾಕು ನನಗೆ, ಓಕೆ ಅಂತ ಕೊಟ್ಟರೆ ನಂಬರ್ ಫಾರ್ಮೆಟಿಗೆ ನನ್ನ ಟೇಬಲ್ಲು ಈಗ ಸೆಟ್ ಆಯಿತು. ಅದಲ್ಲದೆ ಇನ್ನೂ ಏನೇನಿದೆ ಇಲ್ಲಿ, ಸೊ ಪರ್ಸೆಂಟೇಜು. ಸೊ ಪರ್ಸೆಂಟೇಜ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇದೊಂದು ನಾನು ಇಲ್ಲಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಸಮ್, ಈ ಟೋಟಲ್ ಮಾರ್ಕ್ಸ್ ಇರೋದು 625 ಮಾರ್ಕ್ಸಿಗೆ. ಸೊ ಈ ಒಂದು ಸ್ಟೂಡೆಂಟ್, ಆಗ ಸ್ಟೂಡೆಂಟ್ಸು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಸೊ ಇದನ್ನು ಪರ್ಸೆಂಟೇಜ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಒಂದು ಈ ಟೇಬಲ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಒಂದು ಸ್ಯಾಂಪಲ್ ಡೇಟಾ ತೊಗೊಂಡು ಇಲ್ಲಿ ತೊಗೊಂಡಿದ್ದೀನಿ. ಇದರ ಡೇಟಾ 565 ಆಗುತ್ತೆ, 565 ಆಗುತ್ತೆ. ಸೊ ಇದನ್ನು ಈ ಡೇಟಾ 478 ಆಗುತ್ತೆ. ಇದ್ರ ಪರ್ಸೆಂಟೇಜ್ ನಾನು ತೊಗೋಬೇಕಂದ್ರೆ ಈಕ್ವಲ್ಸ್ ಟು ಇದು ಡಿವೈಡೆಡ್ ಬೈ 625 ಅಂತ ನಾನು ಕೊಡ್ತೀನಿ. ಎಂಟ್ರ್ ಅಂತ ಕೊಟ್ಟರೆ ಇಷ್ಟು ಬಂತು. ಇದನ್ನು ನಾನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನನ್ನ ನೋಡಿ, ಇದು .904 ಅಂತ ಇದೆ. ಇದನ್ನು ಪರ್ಸೆಂಟೇಜ್, ಇದು ಆ್ಯಕ್ಚುಯಲ್ ಮಾರ್ಕ್ಸ್ ಬಂದಾಗಿದೆ, ಆಗಲೇ ಪರ್ಸೆಂಟೇಜ್ ಬಂದಾಗಿದೆ. ಇದನ್ನು ಎಕ್ಸಾಕ್ಟ್ ಪರ್ಸೆಂಟೇಜ್ ಪ್ರಕಾರ ನಾವು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ ನಾನು ಇದನ್ನು ಪರ್ಸೆಂಟೇಜ್ನ ಕ್ಲಿಕ್ ಮಾಡಿದರೆ ಸೆಟ್ ಆಯಿತು ನೋಡಿ, 90.4%. ಇದನ್ನು ಕೆಳಗಡೆ ಹೇಳ್ತೀನಿ, ಬೇರೆ ಕೆಳಗಡೆ ಸ್ಟೂಡೆಂಟ್ ಪರ್ಸೆಂಟೇಜ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಫಾರ್ಮೆಟಿಂಗ್ ನಾವು ಚೇಂಜ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡ್ತೀನಿ, ಫಾರ್ಮೆಟ್ಸಲ್ಲಿಗೆ ಹೋದರೆ ಇಲ್ಲಿ ನೋಡಿ ಪರ್ಸೆಂಟೇಜ್ ಸೆಕ್ಷನಲ್ಲಿ ಎರಡಿದೆ.
ಸೊ 90.04 ಅಂತಿದೆ, ಇರಬೇಕಾ ಬರೀ 90% ಇರಬೇಕಾ? ಬರೀ 90% ಇರಬೇಕಂದ್ರೆ ಓಕೆ ಅಂತ ಕೊಟ್ಟರೆ ಬರೀ ಇಷ್ಟಾಯಿತು ನನಗೆ. ಡೆಸಿಮಲ್ ಪ್ಲಸ್ ಅಡಿಷ್ನಲ್, ಈ ಡೆಸಿಮಲ್ ಪ್ಲೇಸ್ ಸಮೇತನೂ ಬೇಕು ಅಂದರೆ ಓಕೆ ಕೊಟ್ಟರೆ ಇದಾಗುತ್ತೆ. ಇದು ಪರ್ಸೆಂಟೇಜ್ ಸೆಕ್ಷನ್ನು. ನೆಕ್ಸ್ಟ್ ಬಂದು ಇದನ್ನು ಹೇಳ್ತೀನಿ ನಾನು, ಇದು ಬಂದು ಕರೆನ್ಸಿ. ಸೊ ಇಲ್ಲ ನೋಡ್ತಿರ್ಬೇಕು, ಇಲ್ಲಿ ಕೂಡ ನಂಬರ್ಸ್ ಇದೆ, ಇಲ್ಲಿ ಕೂಡ ನಂಬರ್ಸ್ ಇದೆ. ಸೊ ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕು. ನೀವೇನಾದರೂ ಒಂದು ಬಡ್ಜೆಟಿಂಗ್ ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆ ಬಡ್ಜೆಟಿಂಗ್ ಫೈನಾನ್ಸ್ ರಿಪೋರ್ಟು, ಆ ರಿಪೋರ್ಟಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ. ಸೊ ನಾವು ಈ ಥರ ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಸೊ ನನ್ನ ಕರೆನ್ಸಿ ಏನಾದರೂ ಮೆನ್ಷನ್ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ಒಂದು ಐಕಾನ್, ಇದು ಚಿಕ್ಕ ಸಿಂಬಲ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದರೆ ತುಂಬ ವೆರೈಟೀಸ್ ಕರೆನ್ಸಿ ಇದೆ. ಇಂಡಿಯನ್ ಕರೆನ್ಸಿ ಮತ್ತು ಅಮೇರಿಕನ್ ಕರೆನ್ಸಿ, ಎಲ್ಲ ದೇಶದ ಕರೆನ್ಸಿ ಇದೆ, ಅದ್ರ ಸಿಂಬಲ್ಸ್ ಕೂಡ ಇದೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ಯೂರೋಸ್ ಇದೆ, ತುಂಬ ಇದೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನಿಮ್ಮ ರಿಪೋರ್ಟ್ ತಕ್ಕ ಹಾಗೆ. ಸೊ ನೀವು ಡಾಲರ್ಸ್ ಮೆನ್ಷನ್ ಮಾಡ್ತಾ ಇದ್ದಾರೆ, ಡಾಲರ್ಸ್ ಮೆನ್ಷನ್ ಮಾಡ್ಬೋದು. ನಾವು ಸದ್ಯಕ್ಕೆ ರುಪೀಸ್ ಅಂತ ತೊಗೊಳ್ತೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇಲ್ಲಿ ಆಲ್ರೆಡಿ ಬೈ ಡಿಫಾಲ್ಟ್ ಇದು ರುಪೀಸ್ ಇದೆ, ಇಂಡಿಯನ್ ರುಪೀಸ್. ಇನ್ ಕೆಳಗಡೆ ತೋರಿಸ್ತೀನಿ ನೋಡಿ, ಇಲ್ಲಿ ತೋರಿಸ್ತೀನಿ ರೀ. ಸೊ ರುಪೀಸ್ ಇಲ್ಲಿ ಬರುತ್ತೆ, ಇಲ್ಲಿ ಸೊ ಸ್ಟಾರ್ಟಿಂಗೆಲ್ಲ ಬರುತ್ತೆ ಬೈ ಡಿಫಾಲ್ಟು ರುಪೀಸ್ ಅಂತ ಇರುತ್ತೆ, ಇಲ್ಲಿ ಸಿಂಬಲ್ ಅಂತ ಇದೆಯಲ್ಲ. ಸೊ ನಾನು ಇದನ್ನು ಕ್ಲಿಕ್ ಮಾಡಿದರೆ, ಈಗ ನಾನು ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡಿದರೆ ರುಪೀಸ್ ಅಂತ ಆಯಿತು. ಈಗ ಒಂದು ಐಡೆಂಟಿಫೈ, ನಾವು ಒಂದು ರಿಪೋರ್ಟ್ ಮಾಡಿದಾಗ ಯಾರಾದರೂ ನೋಡಿದರೆ, ಸೊ ನೀವೇನಾದರೂ, ಸೊ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಸೀನಿಯರ್ಸಿಗೆ ಶೇರ್ ಮಾಡಿದಾಗ ಒಂದು ರಿಪೋರ್ಟಲ್ಲಿ ಈ ನಂಬರ್ಗೂ ಈ ನಂಬರ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ನೋಡಿ, ಇದು 10,000 ರುಪೀಸು, ಇದೊಂದು ಬಡ್ಜೆಟ್ ರಿಪೋರ್ಟು. ಸೊ ಈ ರಿಪೋರ್ಟಲ್ಲಿ ಈ ಕಾಲಮಲ್ಲಿ ಇದು ಇದೆಲ್ಲ ಮೆನ್ಷನ್ ಮಾಡಿರೋದು ಕರೆನ್ಸಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ಮೆನ್ಷನ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದಲ್ಲದೆ ಇದೊಂದು ಸೆಕ್ಷನ್, ಇವಾಗ ಡೇಟ್ ಫಾರ್ಮೆಟ್ ಅಂತ ಇದೆಯಲ್ಲ, ಡೇಟ್ ನಾನು ಸ್ಯಾಂಪಲ್ ಡೇಟ್ಸ್ ಇಲ್ಲಿ ತೊಗೊಂಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ಇದು 26th October 2020 ಅಂತ ಇದೆ, ಮತ್ತು 25th December 2020 ಅಂತ ಇದೆ. ಈ ಡೇಟ್ ಫಾರ್ಮೆಟ್ಸಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮೆಟ್ಸ್ ಇದೆ. ಈ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ಸ್ ಎಲ್ಲ ಅಂತ ಹೋದರೆ ಇಲ್ಲಿ ಡೇಟ್ ಅಂತಿದೆ ಅಲ್ಲ, ಡೇಟಲ್ಲಿ ತುಂಬ ವೆರೈಟೀಸ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಈ ನನಗೆ ಆ ಥರ ಬೇಡ, ನನಗೆ ಇದು ಬೇಕು, ಇದನ್ನು ಬೇಕು ಅಂದರೆ ಓಕೆ ಅಂತ ಕೊಡ್ತೀನಿ ನೋಡಿ. ಮತ್ತು ನೋಡಿ ಈ ಥರ ಬರುತ್ತೆ. ಇದಲ್ಲದೆ ನಿಮಗೆ ಇನ್ನೂ ಒಂದು ಫಾರ್ಮೆಟ್ ಬೇಕಾ? ಸೊ ನೀವು ಕೆಳಗಡೆ ಬರ್ತೀನಿ, ಇದು ಬೇಕಾ, ಈ ಥರ ಬೇಕಾ, ಏನು ಮಾಡ್ಬೋದು ನೋಡಿ, ಚೇಂಜಸ್ ಆಗ್ತಾ ಇದೆಯಲ್ವಾ, ಗಮನಿಸ್ತಾ ಇದ್ದೀರಾ ನೀವು. ಬೈ ಡಿಫಾಲ್ಟು ಇದಿರುತ್ತೆ. ಇದಲ್ಲದೆ ನಮಗೆ ಇದನ್ನು ಮಾಡಬೇಕಾ, ಇದನ್ನು ಮಾಡ್ಬೋದು. ನಿಮಗೆ ಇಷ್ಟ ಬಂದಿರೋ ಪ್ರಕಾರ ನೀವು ಬೇರೆ ಬೇರೆ ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ರಿಪೋರ್ಟ್ಸ್ ಬೇರೆ ಬೇರೆ ಒಂದೊಂದು ರಿಪೋರ್ಟಲ್ಲಿ ಒಂದೊಂದು ಫಾರ್ಮೆಟ್ ಥರ ಮೆನ್ಷನ್ ಮಾಡ್ಬೋದು ನೀವು. ಸೊ ಇದು ಬಂದು ಡೇಟ್ ಆಯಿತು. ಈಗ ಟೈಮ್ ನೋಡೋಣ. ಈಗ ಟೈಮ್ 11:25, ಮತ್ತು ನಾನು 14:30 ಅಂದರೆ 24 hours ಕ್ಲಾಕ್ ಸೈಕಲ್ ಪ್ರಕಾರ ಇದನ್ನು 2:30 ಅಂತಾರೆ. ನಾನು ಇದನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ಬೇರೆ ಬೇರೆ ಫಾರ್ಮೆಟ್ಸ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ಸ್ ಎಲ್ಲ ಅಂತ ಕೊಡಿ. ಟೈಮಿಂಗ್ ಅಂತ ಇದೆ, ವೆರೈಟೀಸ್ ಆಫ್ ಟೈಮಿಂಗ್ಸ್ ಇದೆ. ಸೊ ಇಲ್ಲಿ ನೋಡಿ, ಸೆಲೆಕ್ಟ್ ಮಾಡ್ತೀನಿ ನಾನು, ಓಕೆ ಅಂತ ಕೊಡ್ತೀನಿ. ಸೆಲೆಕ್ಟ್ ಮಾಡಿದಾಗ 11:25 AM ಇಲ್ಲಿ 2:30, ಆವಾಗ 14:30 ಅಂತ ಇತ್ತು. ಈಗ 12:00 PM ಆದಮೇಲೆ ನೆಕ್ಸ್ಟ್ 1 ಗಂಟೆ 2 ಗಂಟೆ 2.5 ಆಗಿರೋದ್ರಿಂದ ಸೊ 2:30 PM. ಸೊ AM and PM, ಸೊ ಆ ಥರ ಇರುತ್ತೆ. ಅದಲ್ಲದೆ ಇನ್ನೂ ಬೇರೆ ಫಾರ್ಮೆಟಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇದನ್ನು ಸೆಲೆಕ್ಟ್ ಮಾಡಬೇಕಾ? ಆರ್ಸು, ಮಿನಿಟ್ಸು, ಸೆಕೆಂಡ್ಸು, ಈ ಥರ ಎಲ್ಲ ಹೆಲ್ಪ್ ಮಾಡ್ಬೋದು. ಬೇರೆ ಬೇರೆ ಫಾರ್ಮೆಟ್ಸ್ ಇದೆ. ಸೊ ನಿಮಗೆ ಯಾವುದಿಷ್ಟು, ಬೈ ಡಿಫಾಲ್ಟ್ ಇದನ್ನೇ ಬೇಕಾ ಅಥವಾ ಇದನ್ನು ಸೆಲೆಕ್ಟ್ ಮಾಡ್ತೀರಾ? ಇದನ್ನು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿದೆ. ಇದಿರಲಿ, ಬೈ ಡಿಫಾಲ್ಟ್ ಇದಿರಲಿ. ಸೊ 11:25 AM ಆಯಿತು, ಮತ್ತು 2:30 PM ಆಯಿತು. ಸೊ ಇದು ಟೈಮ್ ಫಾರ್ಮೆಟಿಂಗು. ಸೊ ನಂಬರ್ ಫಾರ್ಮೆಟಿಂಗ್ ಆಯಿತು, ಟೆಕ್ಸ್ಟ್ ಫಾರ್ಮೆಟಿಂಗ್ ಬೈ ಡಿಫಾಲ್ಟ್ ಇರುತ್ತೆ, ಕರೆನ್ಸಿ ಚೇಂಜ್ ಮಾಡಿದಾಯಿತು, ಪರ್ಸೆಂಟೇಜ್ ನಾವು ಚೇಂಜ್ ಮಾಡಿದಾಯಿತು ಪರ್ಸೆಂಟೇಜು, ಮತ್ತು ಇದು ಬಂದು ನಂಬರ್ ಫಾರ್ಮೆಟು, ಇದು ಇಲ್ಲಿದೆ ಅಲ್ವಾ, ಇದು ಡೇಟು. ಸೊ ಡೇಟ್ ಸೆಲೆಕ್ಷನ್ ನಾನು ಆಗಲೇ ತೋರಿಸಾಯಿತು ನಿಮಗೆ. ಸೊ ಇದಲ್ಲದೆ ನಿಮಗೆ ಇನ್ನೊಂದು ಟೈಮ್ ಫಾರ್ಮೆಟು, ಇದೊಂದು ತೋರಿಸಾಯಿತು. ಸೊ ಇದ್ರ ಪಕ್ಕ ಇರೋದು ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು ಫಸ್ಟು, ನಾನು ಬೇರೆ ಏನಾದರೂ ಮಿಸ್ ಮಾಡಿದ್ದೀನಿ ನಾನು, ಚೆಕ್ ಮಾಡೋಣ ಒಂದು ಸಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು, ಆಯ್ತಲ್ವಾ. ಸೊ ನಾನು ನಿಮಗೆ ನಂಬರ್ಸ್ ಹೇಳಿದೆ, ಅದಲ್ಲದೆ ಪರ್ಸೆಂಟೇಜು ನಿಮಗೆ ತೋರಿಸಿದ್ದೀನಿ, ಕರೆನ್ಸಿನೂ ತೋರಿಸಾಯಿತು. ಸೊ ಕರೆನ್ಸಿಯಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ, ಈ ಥರ INR ಈ ಥರ ಎಲ್ಲ ಪ್ರಿಂಟ್ ಆಗಬೇಕು ಅಂದರೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದು ಸೆಲೆಕ್ಟ್ ಆಗುತ್ತೆ. ಈ ಡೆಸಿಮಲ್ ಪ್ಲೇಸಸ್ ನೀವು ನೋಡ್ಬೋದು, ಟೈಮು ಮತ್ತು ಡೇಟು ತೋರಿಸಾಯಿತು. ಈ ಸೈಂಟಿಫಿಕ್ಕು ಫ್ರ್ಯಾಕ್ಷನ್, ಈ ಫ್ರ್ಯಾಕ್ಷನ್ ಅಂದರೆ ನ್ಯೂಮರೇಟರ್ ಡಿನೋಮಿನೇಟರ್ ಮಾಡ್ತಿರಲ್ಲ, ಆಗಲೂ ನಿಮಗೆ ಸಹಾಯ ಮಾಡುತ್ತೆ. ಅದಲ್ಲದೆ ನಿಮಗೆ ಈ ಬೂಲಿಯನ್ ವ್ಯಾಲ್ಯೂ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಇದೇನು ಅವಶ್ಯಕತೆ ಇಲ್ಲ. ಸೊ ಪರವಾಗಿಲ್ಲ. ಸೊ ಈ ಸೆಕ್ಷನ್ ನಿಮಗೆ ಎಲ್ಲ ನೋಡ್ಕೊಳ್ಳಿ. ಇದಲ್ಲದೆ ನಿಮಗೆ ಇದ್ರ ಪಕ್ಕ ಇಲ್ಲಿದೆ ನೋಡಿ, ಡೆಸಿಮಲ್ ಪಾಯಿಂಟ್, ಒಂದು ನಂಬರ್ ಅಂತ ಇದೆ ಇಲ್ಲಿ ನೋಡಿ. ನೀವು ಪಾಯಿಂಟ್ ಮಾಡಿದರೆ ಗೊತ್ತಾಗುತ್ತೆ, ಆ್ಯಡ್ ಒನ್ ಡೆಸಿಮಲ್ ಪ್ಲೇಸ್ ಇಸ್ ಜಸ್ಟ್ 93.1 ಅಂತ ಒಂದು ನಂಬರ್ ಏನೋ ಟೈಪ್ ಮಾಡಬೇಕು, ಒಂದು ವ್ಯಾಲ್ಯೂ ನಂಬರ್ ಅಥವಾ 93.1 ಅಥವಾ 93.4 ಅಂತ. ಸೊ ಡೆಸಿಮಲ್ ಪ್ಲೇಸ್, ಒಂದು ಡೆಸಿಮಲ್ ಪ್ಲೇಸ್ ಎಕ್ಸ್ಟ್ರಾ ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನೊಂದು ಸಲ ಪ್ಲಸ್ ಮಾಡಿ ಇನ್ನೊಂದು ಬರುತ್ತೆ, ಇದನ್ನು ಹೋಗಿಸ್ಬೇಕು ಅಂದರೆ ಮೈನಸ್ ಅಷ್ಟೇ. ಸೊ ಈ ರೀತಿಯಲ್ಲಿ ಮಾಡ್ಬೋದು. ಇದೆಲ್ಲ ಸೆಲ್ಫ್ ಫಾರ್ಮೆಟಿಂಗ್ ಅಂತ ಹೇಳ್ತಾರೆ. ಸೊ ಈಗ ಬಂದು ಈ ಪಕ್ಕದಲ್ಲಿ ಏನಿದೆ ಅಲ್ವಾ,
ಸೊ ಕಂಡೀಷನಲ್ ಫಾರ್ಮೆಟಿಂಗ್ ಸೆಕ್ಷನಿಗೆ ಹೋಗೋಣ. ಕಂಡೀಷನಲ್ ಫಾರ್ಮೆಟಿಂಗ್ ತುಂಬ ಇಂಪಾರ್ಟೆಂಟ್ ಸೆಕ್ಷನು, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಸೆಲ್ ಈ ಟೇಬಲ್ನ ಡಿಸ್ಟರ್ಬ್ ಮಾಡಬಾರ್ದಂತ ಈ ಕಾನ್ಸೆಪ್ಟ್ಸ್ ಎಲ್ಲ ನಾನು ನಿಮಗೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡಿದ್ದೀನಿ. ಸೊ ನಾನು ಒಂದೊಂದಾಗಿ ನೋಡ್ತೀನಿ. ಈ ಕಂಡೀಷನಲ್ ಫಾರ್ಮೆಟಿಂಗ್ ಅಂದರೆ ಯಾವಾಗಾದರೂ ನಮ್ಮ ರಿಪೋರ್ಟಲ್ಲಿ ಈ ಸೆಲ್ಸ್ನ ಕೆಲವು ಸಲ ಹೈಲೈಟ್ ಮಾಡಬೇಕಾಗತ್ತೆ ಕೆಲವು ಕಂಡೀಷನ್ಸ್ ಪ್ರಕಾರ. ಆ ಕಂಡೀಷನ್ಸ್ ಏನೇನೆಲ್ಲ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಕಂಡೀಷನಲ್ ಫಾರ್ಮೆಟಿಂಗಲ್ಲಿ ನೋಡ್ಬೋದು. ಅದೇನೇನಂತ ಒಂದಾಗೆ ನೋಡ್ತಾ ಹೋಗೋಣ ಬನ್ನಿ. ನೀವೇನೇ ಮಾಡಬೇಕಂದ್ರೆ ಈ ಥರ ಚೇಂಜಸ್ ಮಾಡಬೇಕಂದ್ರೆ ಫಸ್ಟ್ ದಯವಿಟ್ಟು ಈ ಥರ ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಥರ ಮಾಡ್ತೀನಿ. ಫಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಂಡೀಷನ್ನು ಇದು ಕಲರ್ ಸ್ಕೇಲ್ ಇದೆ, ಡೇಟಾ ಸೊ ಡೇಟಾ ಬಾರ್ ಇದೆ, ಐಕಾನ್ ಸೆಟ್ ಇದೆ, ಡೇಟ್ ಇದೆ. ಫಸ್ಟು ಕಂಡೀಷನ್ ಅಂತ ಕೊಡ್ತೀನಿ. ಸೊ ಕಂಡೀಷನ್ ಅಂದರೆ ಈಗಾಗಲೇ ನಾನು ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸೆಲ್ ವ್ಯಾಲ್ಯೂಸ್ನ ಈ ಸೆಲ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ರೇಂಜ್ ಅಂತ ಡಿಫೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಲೆಸ್ ದ್ಯಾನು ಗ್ರೇಟರ್ ದ್ಯಾನ್, ನನಗೆ ಫಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥಾಗುತ್ತೆ. ಫಾರ್ ಎಕ್ಸಾಂಪಲು ಲೆಸ್ ದ್ಯಾನ್ ಅಂತ ಕೊಡ್ತೀನಿ. ಸೊ ಲೆಸ್ ದ್ಯಾನ್ ಅಂದರೆ ಈಗ ಆ ಸೆಲ್ಲಲ್ಲಿ 60ಗಿಂತ ಕಡಿಮೆ ಯಾವುದಿದೆ ಅದೆಲ್ಲ ಪ್ರಿಂಟ್ ಆಗಬೇಕು ಅಂತ ಹೇಳ್ತೀವಿ. ಇದಕ್ಕೆ ನಮಗೆ ಯಾವ್ದು ಬೇಕಾದರೂ ಹೈಲೈಟ್ ಮಾಡಲಿಕ್ಕೆ ಇದೊಂದು ಈ ಥರ ಕಾಣಿಸುತ್ತೆ. ಓಕೆ ಅಂತ ಕೊಟ್ವಿ ಅಂದರೆ ನೋಡಿ, 50ಗಿಂತ ಕಡಿಮೆ ಯಾವುದಾದಿದೆ, ಇಷ್ಟೆಲ್ಲ ಪ್ರಿಂಟ್ ಆಯಿತು, ಇಷ್ಟೆಲ್ಲ ಹೈಲೈಟ್ ಆಯಿತು. ಇದು ಲೆಸ್ ದ್ಯಾನ್. ಅದೇ ನಾನು ಗ್ರೇಟರ್ ದ್ಯಾನ್ ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ಹೋಗ್ತೀನಿ. ಕಂಡೀಷನ್ನು ಈಕ್ವಲ್ ಬದಲು ನಾನು ಗ್ರೇಟರ್ ದ್ಯಾನ್ ಅಂತ ಕೊಡ್ತೀನಿ, ಗ್ರೇಟರ್ ದ್ಯಾನ್ 50 ಅಂತ ಕೊಡ್ತೀನಿ. ಸೊ ಇದಕ್ಕೆ ಕಲರ್ ಯಾವ್ದು ಬೇಕಾದರೂ ಕೊಡ್ಬೋದು ನಿಮ್ಮ ಇಷ್ಟ. ಸೊ ನಾನು ಅಥವಾ ಇನ್ಸೆಂಟ್ ಅಂತ ಕೊಡ್ತೀನಿ, ಇಲ್ಲ ನೀವು ಇಷ್ಟ ಬಂದಿದೆ ಯಾವ್ದು ಬೇಕಾದರೂ ಕೊಡ್ಬೋದು ನೀವು. ಸೊ ಬ್ಯಾಡ್ ಅಂತ ಕೊಡ್ತೀನಿ ನಾನು. ನೋಡಿ, ಈ ಥರ ಹೈಲೈಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದಲ್ಲದೆ ಈಕ್ವಲ್ಸ್ ಟು ಇದೆ ನೋಡಿ, ಇನ್ ಬಿಟ್ವೀನು ಇದೆ. ಸೊ ಇನ್ ಬಿಟ್ವೀನ್ ನಾನು ಕೊಡ್ತೀನಿ. ಸೊ ಕಂಡೀಷನ್ ಕೊಟ್ಟು ಇನ್ ಬಿಟ್ವೀನ್ ಅಂತ ಇದೆಯಲ್ಲ, ಬಿಟ್ವೀನ್ ಅಂತ ರೇಂಜ್. ಸೊ 30 to 70 ಅಂತ ಕೊಡ್ತೀನಿ ನಾನು. ಇಲ್ಲಿ ಏನಾದರೂ ಒಂದು ಹೈಲೈಟ್ ಮಾಡೋಣ, ಓಕೆ ಅಂತ ಕೊಡ್ತೀನಿ. ನೋಡಿ, ಇಷ್ಟೆಲ್ಲ ಸೆಲೆಕ್ಟ್ ಆಯಿತು. ಸೊ ನಾನು ಎರಡು ಸೆಲ್ನ ಸೆಲೆಕ್ಟ್ ಮಾಡಿದ್ದೆ, ಅದಕ್ಕೆ ಅದೆಲ್ಲ ಬಂತು. ನಾನು ಏನಕ್ಕಂದರೆ ಈ ಸೆಲ್ಲು ಮತ್ತು ಈ ಸೆಲ್ಲು, ಸೊ ಕಂಪ್ಲೀಟ್ ಇವೆರಡು ಕಾಲಮ್ಸ್ನ ಸೆಲೆಕ್ಟ್ ಮಾಡಿದೆ ನಾನು, ಅದಕ್ಕೆ ಎರಡು ಸೆಲ್ಲಲ್ಲೂ ಪ್ರಿಂಟ್ ಆಗಿದೆ. ನಾನು ರೇಂಜ್ ಆ ಥರ ಕೊಟ್ಟಿದ್ದಲ್ಲ, 30 to 70. ಸೊ ಇದು ಒಂದು ಸೆಕ್ಷನ್ ಆಯಿತು. ನೆಕ್ಸ್ಟ್ ಬಂದು ಇದು ಕಲರ್ ಸ್ಕೇಲು. ಕಲರ್ ಸ್ಕೇಲ್ ಅಂದರೆ ನಿಮಗೆ ತೋರಿಸ್ತೀನಿ, ಫಸ್ಟ್ ತೋರಿಸಿದಾಗ ನಿಮ್ಗೆ ಕ್ಲೀನಾಗಿ ಅರ್ಥಾಗ್ಬಿಡುತ್ತೆ. ಈ ಕಲರ್ ಸ್ಕೇಲ್ ಅಂತ ನಾನು ಸೆಲೆಕ್ಟ್ ಮಾಡಿದರೆ ಒಂದು ಬರುತ್ತೆ ಕಡಿಮೆಯಿಂದ ಜಾಸ್ತಿವರೆಗೂ. ಫಾರ್ ಎಕ್ಸಾಂಪಲ್, ಇಲ್ಲಿ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ವರೆಗೂ ಒಂದು ಕಲರ್ಸು. ಸೊ ತೀರಾ ಒಂದು ನನ್ನ ಸೆಲ್ಲಲ್ಲಿ ಮಿನಿಮಮ್ ಕಲರು ರೆಡ್ ಆಗಿ ತೋರಿಸುತ್ತೆ, ಮಧ್ಯದಲ್ಲಿ ಒಂದು ರೇಂಜ್ ನಾನು 50 ಅಂತ ಕೊಟ್ಟಿದ್ದೀನಿ, ಅದು ಎಲ್ಲೋ ಆಗಿರುತ್ತೆ. ಮ್ಯಾಕ್ಸಿಮಮ್ ಆ ಸೆಲ್ಲಲ್ಲಿ ಯಾವ ಕಲರ್ ಯಾವುದಿದೆ ಅಲ್ವಾ ಆ ಕಲರ್ ಗ್ರೀನ್ ಆಗಿರುತ್ತೆ ಬೈ ಡಿಫಾಲ್ಟು. ನೀವು ಬೇಕಂದರೆ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ನಾನು ಬೈ ಡಿಫಾಲ್ಟ್ ಈ ಕಲರ್ಸ್ನ ತೊಗೊಳ್ತಾ ಇದ್ದೀನಿ. ನಾನು ಓಕೆ ಅಂತ ಕೊಟ್ಟರೆ ಯಾವ ಥರ ಚೇಂಜ್ ಆಗುತ್ತೆ ನೋಡಿ ಅಷ್ಟೆ. ನೋಡಿ, ಸೊ ಇದರಲ್ಲಿ ತೀರಾ ಕಡಿಮೆ ಇರೋದು 24 ಇದೆ, ನೆಕ್ಸ್ಟು 28 ಇದೆ, ನೆಕ್ಸ್ಟು 39 ಇದೆ. ಹಾಗೆ ಹೋಗ್ತಾ ಹೋಗ್ತಾ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಸೊ ಎಲ್ಲೋ ಬಂತು, ಎಲ್ಲೋ ಆದಮೇಲೆ ಹೋಗ್ತಾ ಹೋಗ್ತಾ ಎಲ್ಲೋ ಶೇಡಿಂದ ಲೈಟ್ ಗ್ರೀನು ಆಮೇಲೆ ಡಾರ್ಕ್ ಗ್ರೀನ್ ಶೇಡಿಗೆ ಕನ್ವರ್ಟ್ ಆಗ್ತಾ ಇದೆ. ಅದು ಈ ರೀತಿಲಿ ಕಲರ್ ಸ್ಕೇಲಿಂಗ್ನ ಮಾಡ್ಬೋದು. ಸೊ ಅದು ಬಿಟ್ಟರೆ ಡೇಟಾ ಬಾರ್, ಸೊ ಪ್ರತಿಯೊಂದಕ್ಕೂ ಇದೊಂದು ಸೆಲೆಕ್ಟ್ ಮಾಡ್ತೀನಿ ನಾನು. ಇದು ಚೆನ್ನಾಗಿರುತ್ತೆ, ಇದು ಡೇಟಾ ಬಾರ್, ಡೇಟಾ ಬಾರ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಡೇಟಾ ಬಾರಲ್ಲಿ ಸೊ ಆಟೋಮೆಟಿಕ್ಕಾಗಿ ನಾನು ಮಿನಿಮಮಿಂದ ಮ್ಯಾಕ್ಸಿಮಮ್ ಕೊಡ್ತೀನಿ, ನಾನು ಮಿನಿಮಮಿಂದ ಮ್ಯಾಕ್ಸಿಮಮ್ ಅಂತ ಕೊಡ್ತೀನಿ ನಾನು. ಇಲ್ಲಿ ಮೂರು ಆಪ್ಷನ್ಸ್ ಅಂತ ಕೊಟ್ಟಾಗ ಸೊ ಇಲ್ಲಿ ಇಷ್ಟು. ಸೊ ಡಿಸ್ಪ್ಲೇ ಓಕೆ ಕೊಡ್ತೀನಿ, ಏನಾಗುತ್ತೆ ನೋಡಿ. ಜಸ್ಟ್ ನೋಡಿದ್ರೆ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಮಿನಿಮಮ್ 30, ಮ್ಯಾಕ್ಸಿಮಮ್ ಈ ಕಲರ್ ಶೇಡಿಂಗ್ ಹೋಗ್ತಾ ಇದೆ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ಬರೀ ಬ್ಲೂ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನೊಂದು ನೆಗೆಟಿವ್ ವ್ಯಾಲ್ಯೂ ಕೊಡ್ತೀನಿ ರೀ, ಇದನ್ನು -91 ಅಂತ ಕೊಡ್ತೀನಿ, -91 ಅಂತ ಕೊಡ್ತೀನಿ. ನೋಡಿದ್ರೆ ಇದಾಗ ಹೆಲ್ಪ್ ಆಗುತ್ತಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಡೇಟಾ ಬಾರ್ ಅಂತಿದೆ, ಈ ಮೂರು ಆಪ್ಷನ್ ಅಂತ ಇದೆಯಲ್ಲ, ಪಾಸಿಟಿವ್ ಮತ್ತು ನೆಗೆಟಿವ್. ನೆಗೆಟಿವ್ ವ್ಯಾಲ್ಯೂಸಿಗೆ ರೆಡ್ ಅಂತ ಹೋಗುತ್ತೆ, ಇದಷ್ಟು ನೀಟಾಗಿ ಸಪ್ರೇಟ್ ಆಗ್ತಾ ಇದೆ ನೋಡಿ. ಮಿಡ್ಲಿಗೆ ಕೊಡ್ತೀನಿ ನಾನು ಇದು, ಓಕೆ ಅಂತ ಕೊಟ್ಟರೆ ನೋಡಿ ಈ ಥರ ವ್ಯಾಲ್ಯೂಸು. ಈ ವ್ಯಾಲ್ಯೂಸ್ ಎಲ್ಲ ನೀಟಾಗಿ ಪ್ರಿಂಟ್ ಆಗ್ತಾ ಇದೆ. ಈ ಏನು ನಂಬರ್ಸ್ ಇದೆಯಲ್ಲ, ಈ ನಂಬರ್ಸ್ ಹೋಗಬೇಕು ಅಂದರೆ ಮತ್ತೆ ಇದನ್ನು ನಾನು ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ. ಇಲ್ಲಿ ಹೋಗಿ ಡೇಟಾ ಬಾರ್ ಅಂತಿದೆ, ಮೂರು ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬರೀ ಕಲರ್ಸ್ ಮಾತ್ರ ಇದೆ. ಸೊ ಇದು ಒಂಥರ ರೆಪ್ರೆಸೆಂಟೇಟಿಂಗ್, ಡೇಟಾ ರೆಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಬೇರೆ ಆಪ್ಷನ್ ನೋಡೋಣ, ಐಕಾನ್ ಸೆಟ್. ಐಕಾನ್ ಸೆಟ್ ಅಂತ ಬಂದಾಗ ಇಲ್ಲೊಂದು ರೇಂಜ್, ಇವಾಗ ನಂಬರು ಎಲ್ಲ ಸೆಲ್ಸಿಗೆ, ನಾನು ಸೆಲೆಕ್ಟ್ ಮಾಡಿರೋ ಸೆಲ್ಸಿಗೆ ಮೂರು ಕಲರ್ ಬರುತ್ತೆ. ನಾನೊಂದು ಇಲ್ಲೊಂದು 40 ಅಂತ ಕೊಡ್ತೀನಿ. ದ ನಂಬರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 40 ಯೆಲ್ಲೋ ಕಲರ್ ಬರುತ್ತೆ, ಮತ್ತು ದ ನಂಬರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 50 ಈ ಥರ ಹೈಲೈಟ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ನಾನು ಓಕೆ ಕೊಟ್ಟರೆ ಏನಾಗುತ್ತೆ ಅದು ನೋಡಿ. ನೋಡಿ, ಇದು ಇಲ್ಲಿ ಅಪ್ಲೈ ಆಗಿರೋದ್ರಿಂದ ಇದು ನಮಗೆ ಇಲ್ಲಿ ಬರ್ತಾ ಇಲ್ಲ. ಸೊ ಇದನ್ನು ಬೇಕಂದರೆ ನಾನು ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ಸ್ ಎಲ್ಲ ಅಂತ ಮಾಡಿದರೂ ಬರುತ್ತೆ, ಇಲ್ಲಾಂದರೆ ಪರವಾಗಿಲ್ಲ, ಇದು ಹಾಗೆ ಇರಲಿ. ನೋಡಿ,
ನಾನು ಡೇಟಾ ರೇಂಜ್ ಏನು ಕೊಟ್ಟಿದ್ದೆ ನಾನಿಲ್ಲಿ, ಸೊ ಟೋಟಲ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಫಸ್ಟು, ಯಾವುದಿದು ಐಕಾನ್ ಸೆಟ್ ಅಲ್ವಾ, ಸೊ 40 ಮತ್ತು 50 ಕೊಟ್ಟಿದ್ದೀನಿ. ಸೊ 40, ಸೊ 40 ಇಲ್ಲದೇ ಇರೋದ್ರಿಂದ, ಸೊ 40 ಇಲ್ಲದೇ ಇರೋದ್ರಿಂದ ಅದು ಡೈರೆಕ್ಟಾಗಿ ಎಲ್ಲೋ ತೋರಿಸ್ತಾ ಇದೆ, ಪರವಾಗಿಲ್ಲ. ಇದರಲ್ಲಿ ನಾನು ಇನ್ನೊಂದು ಸೆಲೆಕ್ಷನ್ ಮಾಡಿ ನಾನು ತೋರಿಸ್ತೀನಿ ಎಲ್ಲೋ ಕಲರ್ ಯಾವಾಗ ಬರುತ್ತೆ ಅಂತ. ಮಾಡಿಫೈ ಮಾಡಬೇಕಾ, ಈ ಸೆಲ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು, ಐಕಾನ್ ಬಾರ್ ಎಸ್ ಅಂತ ನಾನು ಕೊಡ್ತೀನಿ, ಕಾಲಮ್ ವ್ಯಾಲ್ಯೂ ನಾನು ಕೊಟ್ಟೆ ಅಂದರೆ ಇದು ಪರವಾಗಿಲ್ಲ. ಇದೇನೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನಿಸ್ತಾ ಇದೆ, ಪರವಾಗಿಲ್ಲ. ನಾವು ಬೇರೆ ಸೆಲ್ಲಲ್ಲಿ ಚೆಕ್ ಮಾಡೋಣ ಬನ್ನಿ. ಈ ಸೆಲ್ ನಾನು ಸೆಲೆಕ್ಟ್ ಮಾಡ್ತೀನಿ, ಐಕಾನ್ ಸೆಟ್ ಇಲ್ಲಿ 30, ಇಲ್ಲಿ 50 ಅಂತ ನಾನು ಕೊಡ್ತೀನಿ. ಪರ್ಸೆಂಟೇಜು ಓಕೆ ಕೊಟ್ಟರೆ ನೋಡಿ ಎಲ್ಲ, ಸೊ 30 to 50 ಈ ರೇಂಜಲ್ಲಿ, 30 and above ಇದು ಬರ್ತಾ ಇದೆ. ಸೊ ಈ ರೇಂಜಲ್ಲಿ, ಸೊ 50 and above ಏನಿದೆಯಲ್ಲ ಆ ವ್ಯಾಲ್ಯೂ ಎಲ್ಲ ಜಾಸ್ತಿ ತೋರಿಸ್ತಾ ಇದೆ. ಈ ಸೆಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ತೋರಿಸ್ತಾ ಇದೆ. ಅದಲ್ಲದೆ ನಮಗೆ ಲಾಸ್ಟ್ ಆ್ಯಂಡ್ ಫೈನಲ್ ಬಂದು ಇಲ್ಲೊಂದಿದೆ ಡೇಟ್ ಅಂತ. ಈ ಡೇಟ್ ನೋಡಬೇಕಂದ್ರೆ ನಾನು ಇಲ್ಲಿ ತೋರಿಸ್ತೀನಿ, ಇಲ್ಲೊಂದು ಇಷ್ಟು ಡೇಟ್ನ ನಾನು ರೇಂಜ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಹೋಗಿ ನಾನು ಡೇಟ್ ಅಂತ ಕೊಡ್ತೀನಿ. ನಾನು ಡೇಟ್ ಅಂತ ಕೊಟ್ಟಾಗ ಡೇಟ್ ಈಸ್ ಇವತ್ತು ಡೇಟ್ ಇರೋದನ್ನ ಹೈಲೈಟ್ ಮಾಡುತ್ತೆ, ಅಥವಾ ಲಾಸ್ಟ್ 7 days ಡೇಟ್ನ ನಾನು ಹೈಲೈಟ್ ಮಾಡಬೇಕು. ಹೈಲೈಟ್ ಮಾಡಬೇಕಂದಾಗ ನಾನು ಅದು ಗುಡ್ ಬೇಕಂದರೆ ಸೆಲೆಕ್ಟ್ ಮಾಡ್ತೀನಿ, ಓಕೆ ಕೊಟ್ಟರೆ ಯಾವ ರೀತಿಯಲ್ಲಿ ಹೈಲೈಟ್ ಆಗುತ್ತೆ ನೋಡಿ. ಸೊ ಲಾಸ್ಟ್ 7 days ಡೇಟ್ನ ಇದು ಹೈಲೈಟ್ ಮಾಡ್ತಾ ಇದೆ. ಸೊ ಈ ಸೆಕ್ಷನಲ್ಲಿ ಬೇಕಂದರೆ ನಾನು ಬೇರೆ ಡೇಟ್ಸ್ನ ಸೆಲೆಕ್ಟ್ ಮಾಡ್ತೀನಿ, ಲಾಸ್ಟ್ ಇಯರ್ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆನ, ಇಲ್ಲಿ ಲಾಸ್ಟ್ ಇಯರ್ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಕೊಟ್ಟರೆ ನಾನು ಕಲರ್ ಸೆಲೆಕ್ಟ್ ಮಾಡಿದ್ದಿಲ್ಲ, ಸೊ ಹಾಗಾಗಿ ಅದು ತೋರಿಸ್ತಾ ಇಲ್ಲ. ಇನ್ಸೆಂಟು ನಾನು ಬ್ಯಾಡ್ ಅಂತ ಕೊಡ್ತೀನಿ, ನಾನು ಸೆಲ್ನ ಸೆಲೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಅದರಲ್ಲಿ ನೋಡ್ಬೋದು ನೀವು ಇಷ್ಟ ಹೈಲೈಟ್ ಆಗಿದೆ. ಸೊ ಅದನ್ನು ಇನ್ನೊಂದು ಸಲ ನಾನು ಎಡಿಟ್ ಮಾಡೋಣ, ಏನು ತೊಂದರೆ ಇಲ್ಲ. ಡೇಟು, ಲಾಸ್ಟ್ ಇಯರು, ಗುಡ್ ಅಂತ ಕೊಡ್ತೀನಿ ನಾನು ನೋಡಿ, ಈ ಥರ ಹೈಲೈಟ್ ಆಯಿತು. ಸೊ ಇದೇ ರೀತಿ ನಾವು ಬೇರೆ ಆಪ್ಷನ್ಸ್ ಕೂಡ ನಾವು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಡೇಟ್ ಅಂತ ಇರುತ್ತೆ, ನಾನು ಬೇಕಂದರೆ ದಿಸ್ ಇಯರ್ ಅಂತ ಕೊಡ್ತೀನಿ. ನಾನು ದಿಸ್ ಇಯರ್ ಅಂತ ಕೊಟ್ಟು ಇದನ್ನು ಎರರ್ ಅಂತ ನಾನು ಕೊಡ್ತೀನಿ, ಓಕೆ ಅಂತ ಕೊಟ್ಟರೆ ಈ ರೀತಿಯಲ್ಲಿ ನೋಡಿ ಹೈಲೈಟ್ ಆಯಿತು. ಸೊ ಇದೆಲ್ಲ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಒಂದು ಈ ಸದ್ಯಕ್ಕೆ ನನ್ನ ಈ ಥರ ಟೇಬಲಲ್ಲಿ ಬರೀ 10 rows ಇದೆ, ಈ ಥರ ಏನಿಲ್ಲ ಅಂದರೆ ಒಂದು 100 to 200 rows ಇದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಒಂದು ಕಾಲಮಲ್ಲಿ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ನ ಹೈಲೈಟ್ ಮಾಡಬೇಕು. ಸೊ ಬೇರೆಯವರಿಗೆ ಏನಾದರೂ ಅನಾಲಿಸಿಸ್ ಮಾಡ್ತಾ ಇದ್ದಾರೆಂದಾಗ ಈ ಥರ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಒಳ್ಳೆ ಫೀಚರು, ಈ ಫೀಚರ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ. ಇದಲ್ಲದೆ ನಾನು ಹೇಳಿದಲ್ಲ, ಈ ಕಂಡೀಷ್ನಲ್ ಇಲ್ಲಿ ಕ್ಲಿಕ್ ಮಾಡಿದ್ರಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಸೊ ಇದನ್ನು ದಯವಿಟ್ಟು ಒಂದೊಂದಾಗಿ ನೀವು ಎಕ್ಸ್ಪ್ಲೋರ್ ಮಾಡಿ, ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ. ಒಂದೊಂದಾಗಿ ಎಲ್ಲ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸೆಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಸೆಷನ್ನಲ್ಲಿ ಇಷ್ಟು ಸಾಕು. ನಾನು ಬರೋ ವೀಡಿಯೋನಲ್ಲಿ ನಿಮಗೆ ಈ ಟೋಟಲ್ ಈ ಕಾಲಮ್ಸ್ ಏನಿದೆ ಅಲ್ವಾ, ಈ ಕಾಲಮ್ಸ್ ಇಷ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಹೊಸ ಕಾಲಮ್ಸ್ನ ಹೇಗೆ ಆ್ಯಡ್ ಮಾಡೋದು, ಅಥವಾ ಇಲ್ಲಿ ರೋಸ್ ಇದೆ, ಸೊ ಈ ರೋಸಲ್ಲಿ ಹೊಸ ಮಧ್ಯದಲ್ಲಿ ರೋಸ್ನ ಹೇಗೆ ಆ್ಯಡ್ ಮಾಡೋದು, ಅಥವಾ ಕಾಲಮ್ಸ್ನ ಡಿಲೀಟ್ ಮಾಡೋದು ಹೇಗೆ, ರೋಸ್ನ ಡಿಲೀಟ್ ಮಾಡೋದು ಹೇಗೆ, ಕಾಲಮ್ಸ್ನ ಹೈಡ್ ಮಾಡೋದು ಹೇಗೆ, ರೋಸ್ನ ಹೈಡ್ ಮಾಡೋದು ಹೇಗೆ. ಸೊ ಮತ್ತು ಇವೆಲ್ಲ ಬೇರೆ ಇನ್ನೂ ಹಲವಾರು ಕಾನ್ಸೆಪ್ಟ್ಸ್ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನೀವು ನಾವು ಇವತ್ತು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಎಲ್ಲ ದಯವಿಟ್ಟು ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಒಂದು ಅರ್ಥ ಆಗುತ್ತೆ. ಈ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಟಫ್ ಅನಿಸ್ಬೋದು. ನೀವು ಪರ್ಸ್ನಲಾಗಿ ಈ ಥರ ಒಂದು ರಿಪೋರ್ಟ್ ಮಾಡಿಕೊಂಡು ಈ ಥರ ಡೇಟಾ ವ್ಯಾಲ್ಯೂಸ್ ಎಲ್ಲ ಹಾಕ್ಕೊಂಡು ನೀವು ಪರ್ಸ್ನಲ್ಲಾಗಿ ಪ್ರಾಕ್ಟೀಸ್ ಮಾಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಇದೆಲ್ಲ ಸುಮ್ಮನೆ ಕಲರ್ಫುಲ್ ಅಂತ ಅನ್ಕೋಬೇಡಿ, ಇದರಲ್ಲಿ ಒಂದು ಅರ್ಥ ಇದೆ. ಏನಕ್ಕೆಂದರೆ ಇದೆಲ್ಲ ಒಂದು ಮ್ಯಾಥಮೆಟಿಕಲ್ ಆಗಿ ಆಟೋಮೆಟಿಕ್ ಆಗಿ ಒಂದು ಟೂಲು ನಮಗೆ ಈ ಕಂಡೀಷನ್ ಪ್ರಕಾರ ಇದು ಹೈಲೈಟ್ ಆಗಿದೆ. ಇದು ಸುಮ್ಮನೆ ನಾನು ಕಲರ್ ಮಾಡಿರೋದಲ್ಲ. ಸೊ ಹಾಗಾಗಿ ಈ ಕಾನ್ಸೆಪ್ಟನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಸೊ ಬರೋ ವೀಡಿಯೋನಲ್ಲಿ ನಾನು ನಿಮಗೆ ಬೇರೆ ಕಾನ್ಸೆಪ್ಟ್ಸ್ನೆಲ್ಲ ಕವರ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.